ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹಾಸನದಲ್ಲಿ ತಾಲೂಕು ಪಂಚಾಯಿತಿ ಬಿಜೆಪಿ ಸದಸ್ಯ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ನವಿಲಹಳ್ಳಿ ಕಿಟ್ಟಿ ಅನುಮಾನಾಸ್ಪದ ಸಾವಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಿಟ್ಟಿಯದ್ದು ಕೊಲೆ ಅಲ್ಲ, ವಿದ್ಯುತ್ ಶಾಕ್ ನಿಂದ ಸಾವು ಅನ್ನುವಂತ ಮಾಹಿತಿಯನ್ನ ಪೊಲೀಸರು ನೀಡುತ್ತಿದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಈ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಬೇಲೂರಿನಲ್ಲಿ ಮನೆ ಕಟ್ಟಿಸ್ತಾ ಇದ್ದಂತ ನವಿಲಹಳ್ಳಿ ಕಿಟ್ಟಿ ಟಿಪ್ಪರ್ ನಲ್ಲಿ ಮರಳನ್ನ ತೆಗೆದುಕೊಂಡು ಬರ್ಲಿಕ್ಕೆ ಅಂತ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅಂದ್ರೆ ಮರಳು ಸಾಗಣೆ ವೇಳೆ ಹಳ್ಳದಲ್ಲಿ ಟಿಪ್ಪರ್ ಸಿಲುಕಿರುವಂತದ್ದು, ಟಿಪ್ಪರ್ ಅನ್ನ ಮೇರೆತ್ತುವಂತ ಸಂದರ್ಭದಲ್ಲಿ ಕಿಟ್ಟಿ ಎಡಗೈಗೆ ವಿದ್ಯುತ್ ಸ್ಪರ್ಶವಾಗಿದೆ. ಪೊಲೀಸ್ ಪ್ರಾಥಮಿಕ ತನಿಖೆಯಿಂದ ಈ ಒಂದು ಮಾಹಿತಿ ಬಹಿರಂಗವಾಗಿದೆ. ಮರಣೋತ್ತರ ಪರೀಕ್ಷೆಯಿಂದ ಬಹಿರಂಗವಾಗಬೇಕಿರುವಂತಹ ಸತ್ಯ ಇನ್ನು ಬಾಕಿ ಇದೆ. ಅಂದ್ರೆ ಮರಣೋತ್ತರ ಪರೀಕ್ಷೆ ಆದ ನಂತರವೇ, ಆ ಒಂದು ವರದಿ ಬಂದ ನಂತರವೇ ನಿಜಕ್ಕೂ ನವಿಲಹಳ್ಳಿ ಕಿಟ್ಟಿ ಸಾವಿಗೆ ಏನು ಕಾರಣ, ಇದು ಕೊಲೆಯ ಅಥವಾ ಸಹಜ ಸಾವ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಅಂದ್ರೆ ಕರೆಂಟ್ ಶಾಕ್ ಹೊಡೆದು ಈತ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಒಂದು ಮಾಹಿತಿಯನ್ನ ಪೊಲೀಸರು ಇದೀಗ ಪ್ರಾಥಮಿಕ ತನಿಖೆಯನ್ನ ನಡೆಸಿ ನೀಡ್ತಾ ಇರುವಂತದ್ದು. ಆದ್ರೆ ನಿಜಕ್ಕೂ ಈ ಒಂದು ಸಾವಿಗೆ ಏನು ಕಾರಣ ಅನ್ನುವಂಥದ್ದು ಈ ಒಂದು ವರದಿ ಬಂದ ನಂತರವಷ್ಟೇ ಸ್ಪಷ್ಟವಾಗಲಿದೆ. ಊರಿಂದ ಬರ್ತಾ ಇದ್ದೇನೆ, ಬರಬೇಕಾದ್ರೆ ಸಿಂಗಾಪುರದ ಹಳ್ಳ ಇದೆ ಸರ್, ಸಿಂಗಾಪುರದ ಹಳ್ಳದ ಹತ್ರ ಅವನು ಹಳ್ಳ ನೋಡೋಕ್ಕೆ ಹೋಗ್ತಾ ಇದ್ದ ಮರಳನ್ನ. ನಾನು ಅಲ್ಲಿ ಯಾಕೆ ಹೋಗ್ತಿದ್ಯಪ್ಪ ಏನು ಅಂತ ಕೇಳಿದೆ. ನನ್ನ ಮಾವನ ಮಗಳು ಮಗ ಅವನು ಏನಕ್ಕೆ ಹೋಗ್ತಿದ್ಯ ಅಂತಂದೆ. ನಾನು ಮಳತಿಯಕ್ಕೆ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಂತಂದ, ಇಲ್ಲಿ ನಾನು ಜಾಗ ಚೆನ್ನಾಗಿಲ್ಲ ಕಣೋ, ಇಲ್ಲಿ ಜನಗಳು ಚೆನ್ನಾಗಿಲ್ಲ, ಬೇಡ ಕಣೋ ಬಿಡ ಅಂತ ಹೇಳೋ ಹೊತ್ತಿಗೆ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ನಾನು ಮಾಮೂಲಿ ಮಾತಾಡಿದ್ದೀನಿ, ನಾನು ಮಾಮೂಲಿ ಮಾತಾಡ್ಕೊಂಡಿದ್ದೀನಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಪ್ರಕಾಶ್, ಈಗ ಕಿಟ್ಟಿ ಸಾವಿಗೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಈ ಒಂದು ಸಾವು ಕೊಲೆ ಅಲ್ಲ, ಇದು ಕರೆಂಟ್ ಶಾಕ್ನಿಂದ ಆಗಿರುವಂಥ ಸಾವು ಅನ್ನುವಂಥ ಒಂದು ಮಾಹಿತಿಯನ್ನು ಪೊಲೀಸರು ನೀಡ್ತಾ ಇದ್ದಾರೆ. ಏನಿದೆ ಈ ಬಗ್ಗೆ ಡೀಟೇಲ್ಸ್, ಯಾವ ಆಧಾರದ ಮೇಲೆ ಇದು ವಿದ್ಯುತ್ ಶಾಕ್ನಿಂದ ಆಗಿರುವಂಥ ಸಾವು ಅನ್ನುವಂಥದ್ದನ್ನು ಪೊಲೀಸರು ಹೇಳ್ತಿದ್ದಾರೆ ಅಂತ? ಹಾ ಹೌದು ಲಿಖಿತ, ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಮಾಧ್ಯಮಕ್ಕೆ ಇದೇ ವಿಷಯವನ್ನು ನಾವು ಕೂಡ ಕರೆ ಮಾಡಿ ಕೇಳಿದಂತಹ ಸಂದರ್ಭದಲ್ಲಿ ಇದೇ ಮಾಹಿತಿಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಆತ ವಿದ್ಯುತ್ ಶಾಕ್ನಿಂದ ಮೃತಪಟ್ಟಿದ್ದಾನೆ ಅನ್ನುವ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನವಿಲೇಹಳ್ಳಿ ಕಿಟ್ಟಿ ಬಿಜೆಪಿಯ ಏಕೈಕ ತಾಲೂಕ್ ಪಂಚಾಯಿತಿ ಸದಸ್ಯ ಕೂಡ ಆಗಿದ್ದ, ಏನು ತಡರಾತ್ರಿ ಮನೆ ಕಟ್ಟಲಿಕ್ಕೆ ಸ್ನೇಹಿತರ ಜೊತೆ ಅಲ್ಲಿಗೆ ಏನು ಬೇಲೂರು ತಾಲೂಕಿನ ಅರೇಹಳ್ಳಿ ವ್ಯಾಪ್ತಿಗೆ ಬರುವಂತಹ ಚುಂಗನಹಳ್ಳಿ ಏನು ಗ್ರಾಮ ಇದೆ ಆ ಗ್ರಾಮಕ್ಕೆ ಕೂಡ ಮರಳು ತರಕ್ಕೆ ಹೋಗಿರ್ತಾನೆ. ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಮರಳು ಲಾರಿ ಹೂತ್ಕೊಂಡಿದ್ದಾಗ ಅದನ್ನ ಎತ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಈತನ ಕೈಗೆ ವಿದ್ಯುತ್ ಶಾಕ್ ಕೂಡ ಅದು ಎಡಗೈಗೆ ವಿದ್ಯುತ್ ಶಾಕ್ ತಗಲುತ್ತೆ. ಸ್ಥಳದಲ್ಲಿ ಕೂಡ ಆತ ಮೃತಪಡ್ತಾನೆ. ಆತನ ಮೃತದೇಹವನ್ನು ಕೂಡ ಅಲ್ಲಿದ್ದಂತಹ ಏನು ಅಪ್ಪಿ ಮತ್ತೆ ಕಿಟ್ಟಿ ಏನಿರ್ತಾರೆ ಅವರಿಬ್ರು ಕೂಡ ಏನು ತಾಲೂಕು ಆಸ್ಪತ್ರೆಗೆ ಕೂಡ ಮೃತದೇಹ ರವಾನೆ ಮಾಡಿ ಅಲ್ಲಿಂದ ಕೂಡ ಪರಾರಿಯಾಗಿದ್ದಾರೆ ಅನ್ನುವ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ಹೇಳಿಕೆ ಕೊಟ್ಟಿರುವಂತದ್ದು. ಹಾಗಾಗಿ ಇದಕ್ಕೆ ಒಂದ್ ಕಡೆ ಈ ತರ ಆದ್ರೆ ಇನ್ನೊಂದ್ ಕಡೆ ಅವರ ಪೋಷಕರು ಕೂಡ ಇದು ಏನು ಅಂದ್ರೆ ಸಹಜ ಸಾವ ಅಂದ್ರೆ ವಿದ್ಯುತ್ ಶಾಕ್ ನಿಂದ ಸತ್ತಿಲ್ಲ, ಈತನನ್ನ ಕೊಲೆ ಮಾಡಲಾಗಿದೆ ಅನ್ನುವ ಆರೋಪಗಳನ್ನು ಕೂಡ ಮಾಡ್ತಾಯಿದ್ದಾರೆ. ಈಗ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಬೇಲೂರು ಸರ್ಕಾರಿ ಆಸ್ಪತ್ರೆ ಏನಿದೆ ಅಲ್ಲಿಗೂ ಕೂಡ ಯಾವ ವೈದ್ಯಾಧಿಕಾರಿಗಳು ಮೃತದೇಹದ ಏನು ಮರಣೋತ್ತರ ಪರೀಕ್ಷೆಗೆ ಸಿದ್ಧವಾಗಿದ್ದಾರೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿದೆ. ವೈದ್ಯರು ಕೂಡ ಬಂದು ಮರಣೋತ್ತರ ಪರೀಕ್ಷೆ ನಡೆಸಿದ್ರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ವೈದ್ಯರ ಮರಣೋತ್ತರ ಪರೀಕ್ಷೆಯ ಬಂದ ನಂತರ ಸತ್ಯಾಸತ್ಯತೆ ಅಂದ್ರೆ ಈತನಿಗೆ ವಿದ್ಯುತ್ ಶಾಕ್ ಹೊಡೆದು ಸತ್ತಿದಾನ ಇಲ್ಲವಾ ಕೊಲೆ ಅನ್ನೋದು ಎರಡೂ ಕೂಡ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಒಂದ್ ಕಡೆ ಪೊಲೀಸರ ವಿರುದ್ಧನೂ ಕೂಡ ಅಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ. ಯಾಕಂತಂದ್ರೆ ಬೇಲೂರು ತಾಲೂಕಿನಲ್ಲಿ ಅವ್ಯಾಹತವಾಗಿ ವ್ಯಾಪಕವಾಗಿ ಮರಳು ಅಕ್ರಮವಾಗಿ ನಡೀತಾ ಇದೆ. ಹಾಗಾಗಿ ಇದನ್ನು ಕೂಡ ತಡೆಗಟ್ಟಲು ಪೊಲೀಸರು ವಿಫಲವಾಗಿದ್ದಾರೆ, ಅಲ್ಲಿನ ರಾಜಕಾರಣಿಗಳು ಕೂಡ ವಿಫಲರಾಗಿದ್ದಾರೆ ಅನ್ನುವ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಬೆಳಿಗ್ಗೆ ಇವತ್ತು ಬೇಲೂರನ್ನು ಸಂಪೂರ್ಣ ಬಂದ್ ಮಾಡಬೇಕು ಅನ್ನುವ ಮಾಹಿತಿಯನ್ನು ಬಿಜೆಪಿಯ ತಾಲೂಕು ಘಟಕ ಕೂಡ ಕೊಟ್ಟಿತ್ತು. ಹಾಗಾಗಿ ರಾಹುಲ್ ಕುಮಾರ್ ಶಹಾಪುರ್ ವಾರ್ಡ್ ಸ್ಥಳಕ್ಕೆ ಹೋಗಿ ಅವರನ್ನು ಮನವೊಲಿಸಿ ಏನು ಪ್ರತಿಭಟನೆ ಬಂದ್ ಕರೆಯನ್ನು ಕೂಡ ಈಗಾಗಲೇ ವಾಪಸ್ ತೆಗೆದುಕೊಂಡಿದ್ದಾರೆ. ಒಟ್ಟಾರೆ ಇನ್ನೇನು ಕೆಲವು ಒಂದು ಗಂಟೆಯ ಒಳಗೆ ಆತನ ಏನು ಮೃತದೇಹವನ್ನು ಕೂಡ ಪೋಷಕರಿಗೆ ಹಸ್ತಾಂತರ ಮಾಡಲಾಗುತ್ತೆ ಅನ್ನುವ ವಿಷಯವನ್ನು ಕೂಡ ಈಗಾಗಲೇ ತಿಳಿಸಿದ್ದಾರೆ ಲಿಖಿತ. ಹಾಗೆ ಇಲ್ಲಿ ಅವರ ಕಿಟ್ಟಿ ಅವರ ಸಂಬಂಧಿಕರೊಬ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮಾಮೂಲಿ ಮಾತನಾಡಿದ್ದೀನಿ ಅನ್ನುವಂಥ ವಿಚಾರವನ್ನ ಕಿಟ್ಟಿ ಹೇಳಿದ್ದ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಮರಳು ಮಾಫಿಯಾ ಅಂತ ಏನ್ ಹೇಳಬಹುದು, ಅದರಲ್ಲಿ ಪೊಲೀಸರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಇದೆಲ್ಲವೂ ಗೊತ್ತಿದ್ದು ಗೊತ್ತಿಲ್ಲದಂತೆ ಒಂದ್ ರೀತಿ ಜಾಣ ಕುರುಡನ್ನ ಇಲ್ಲಿ ಪೊಲೀಸರು ಪ್ರದರ್ಶನ ಮಾಡ್ತಿದ್ದಾರಾ ಅಂತ?
ಹಾ ಲಿಖಿತ, ಈಗಾಗ್ಲೇ ಆತ ಅಂದ್ರೆ ಏನು ಕಿಟ್ಟಿ ಏನು ಆತ ಮೃತಪಟ್ಟಿದ್ದಾನೆ, ಆತನ ಮೃತನ ಸಂಬಂಧಿಕರು ಕೂಡ ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ನಿನ್ನೆ ಮರಳು ತೆಗಿಯಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಆತನಿಗೆ ಹೇಳಿದಾನೆ, ನಾನು ಈ ತರ ಮರಳು ತಗೊಂಬರಕ್ ಹೋಗ್ತಾ ಇದ್ದೀನಿ ಮನೆ ಕಟ್ಲಿಕ್ಕೆ ಅಂದಾಗ, ಆತ ಅಲ್ಲಿ ಒಂದು ಹೇಳ್ತಾನೆ ಅಲ್ಲಿ ಜನ ಕೂಡ ಸರಿ ಇಲ್ಲ ನೀನ್ ಹೋಗ್ಬೇಡ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾನೆ. ಆ ನಂತರದಲ್ಲಿ ಪೊಲೀಸರ ಮೇಲೆ ಅವರು ಆ ಮೃತನ ಸಂಬಂಧಿಕರು ಕೂಡ ಆರೋಪ ಮಾಡ್ತಾ ಇದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಗೆ ನಾನು ಮಾಮೂಲಿ ಕೊಡ್ತೀನಿ ಅನ್ನುವ ಮಾತನ್ನ ಕಿಟ್ಟಿ ಹೇಳಿದ್ದ, ಹಾಗಾಗಿ ನಾನು ಮಾಧ್ಯಮಗಳಿಗೆ ಹೇಳ್ತಾ ಇದ್ದೀನಿ ಅನ್ನುವ ಒಂದು ಮಾತುಗಳನ್ನು ಕೂಡ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಈ ಸಾವು ಹಲವಾರು ಅನುಮಾನಗಳಿಗೂ ಕೂಡ ಕಾರಣವಾಗ್ತದೆ. ಮರಣೋತ್ತರ ಪರೀಕ್ಷೆ ಬಂದ ನಂತರ ಸತ್ಯಾಸತ್ಯತೆ ಕೂಡ ಬೆಳಕಿಗೆ ಬರುತ್ತೆ. ಲಿಖಿತ ಓಕೆ, ಧನ್ಯವಾದ ಡೀಟೇಲ್ಸ್ಗಾಗಿ.